है गाइस वेलकम टू विजिटेक कन्नड यूट्यूब चैनल वीक्षकरे कर्नाटक ग्रामीणाभिवृद्धि पंचायत राज इलाखेयल्ली विविध हुद्देगळ भर्तिगे संबंधपट्टंते सरकारदिंद महत्वद अधिसूचने ओंदु प्रकटवागिरुत्ते सो अदर कुरितु कंप्लीट आगिरुवंत इन्फार्मेशन अन्नु कोड्तेने वीडियोवन्नु स्किप माडदे पूर्तियागि नोडि वीडियो स्टार्ट माडोदक्किंत मुंचे नीवु कूड नम्म चानल्गे इन्नु कूड सब्स्क्रैब् माडिल्ल अंतंद्रे सब्स्क्रैब् माड्कोळ्ळि मत्तु बेल् ऐकान् कूड क्लिक् माडि ಕೇಳರೆ ಕರ್ನಾಟಕ ಸರ್ಕಾರದ ಅಧಿಸೂಚನೆ ದಿನಾಂಕ 15/7/2023 ರಂದು ಪ್ರಕಟ ಆಗಿರುವಂತದ್ದು ಸೋ ಇಲ್ಲಿ ಏನು ಹೇಳಲಾಗಿದೆ ಅಂತಂದ್ರೆ ಕರ್ನಾಟಕದ ಅಧಿಸೂಚನೆ ಸಂಖ್ಯೆ 2020 ಜನವರಿ 21ನೇ ತಾರೀಕು ಹೊರಡಿಸಿದಂತ ಕರ್ನಾಟಕ ಸಾಮಾನ್ಯ ಸೇವೆ ಸೋ ಅಭಿವೃದ್ಧಿ ಶಾಖೆ ಮತ್ತು ಸ್ಥಳೀಯ ಸರ್ಕಾರ ಶಾಖೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಹಾಯಕ ಗ್ರೇಡ್ 2 ಹಾಗೂ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ನೇಮಕಾತಿ ನಿಯಮಗಳು 2019 ಅನ್ನು ಹಿಂಪಡೆಯಲಾಗಿರುತ್ತೆ ಹಾಗೆ ಮುಂದುವರೆದು ಹೇಳಲಾಗಿರುತ್ತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಹಾಯಕ ಗ್ರೇಡ್ 1 ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಹಾಯಕ ಗ್ರೇಡ್ 2 ಮತ್ತು ಎಸ್ಡಿಎಎ ಅಂದ್ರೆ ದ್ವಿತೀಯ ದರ್ಜೆ ಸಹಾಯಕ ವೃಂದದ ನೇರ ನೇಮಕಾತಿ ಕೋಟದ ಖಾಲಿ ಹುದ್ದೆಗಳಿಗೆ ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಆಯ್ಕೆ ಮೂಲಕ ನೇಮಕಾತಿ ಮಾಡಿಕೊಳ್ಳಲು ಆದೇಶವನ್ನು ಹೊರಡಿಸಲಾಗಿರುತ್ತೆ ಸೋ ವೆರಿ ಇಂಪಾರ್ಟೆಂಟ್ ನೀವು ನೋಡಬಹುದು ಪಿಡಿಒ ರಿಕ್ರೂಟ್ಮೆಂಟ್ ಅಂದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನೇಮಕಾತಿಗೆ ಈಗಾಗಲೇ ಒಟ್ಟು 600 ಹುದ್ದೆಗಳು ಖಾಲಿ ಇವೆ ಅದರಲ್ಲಿ 100-150 ಹುದ್ದೆಗಳನ್ನು ಈಗ ಸದ್ಯದಲ್ಲೇ ತುಂಬಿಕೊಳ್ಳುತ್ತೀವಿ ಅಂತೇಳಿ ಇತ್ತೀಚೆಗೆ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದರು ಸೋ ಅದೇ ರೀತಿಯಾಗಿ ಎಸ್ಡಿಎಎ ಮತ್ತು ಜಿಪಿ ಸೆಕ್ರೆಟರಿ ಗ್ರೇಡ್ 1 ಮತ್ತು ಗ್ರೇಡ್ 2 ರಿಕ್ರೂಟ್ಮೆಂಟ್ ಕೂಡ ನಡೆಯುತ್ತೆ ಒಟ್ಟಾರೆ 2000 ಪ್ಲಸ್ ಪೋಸ್ಟ್ ಖಾಲಿ ಇರುವಂಥದ್ದು ಅಂದರೆ ನೇರ ನೇಮಕಾತಿ ಕೋಟದಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಸೋ ಅದರ ರಿಕ್ರೂಟ್ಮೆಂಟ್ ಕೂಡ ನಡೆಯುತ್ತೆ ಅಂತೇಳಿ ಇಲ್ಲಿ ಆಯ್ಕೆ ಪ್ರಾಧಿಕಾರ ಅನ್ನುವಂಥ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಇದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಇದರ ನೇಮಕಾತಿ ಅಧಿಸೂಚನೆ ಪ್ರಕಟ ಆಗುತ್ತೆ ಗೆಳೆಯರೇ ಈ ನೇಮಕಾತಿ ಕುರಿತು ಅದರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತು ಜಾಬ್ ಡೀಟೇಲ್ಸ್ ಪೋಸ್ಟ್ ಡೀಟೇಲ್ಸ್ ಅದರ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ನ ಇರುವಂಥ ಒಂದು ಆರ್ಟಿಕಲನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಸೊ ಚೆಕ್ ಮಾಡಿ ಹಾಗೆ ಇದಕ್ಕೆ ಸಿಲೆಬಸ್ ಏನಿರುತ್ತೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಹಾಗೆ ಇದಕ್ಕೆ ಓದಬೇಕಾಗಿರುವಂಥ ಪುಸ್ತಕಗಳ ವಿವರ ಮುಂತಾದ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಂಚಿಕೊಳ್ತೇನೆ ನಮಸ್ತೆ